ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಿಹಾರ್ ಜೈಲಿನಲ್ಲಿ ವಿಐಪಿ ಕೈದಿಗಳ ಜೀವನ ಹೇಗಿರುತ್ತದೆಂದು ನೀವು ಎಂದಾದರೂ ಆಲೋಚಿಸಿದ್ದೀರಾ? ಜೈಲುಗಳು ಹೇಗಿರುತ್ತವೆಂದು ನಾವು ಸಿನಿಮಾಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ನೋಡಿರುತ್ತೇವೆ. ಅಲ್ಲಿ ಕೆಲವು ಮಂದಿ ಕಾಲು ಒತ್ತಿಸಿಕೊಳ್ಳುವುದು, ಮಸಾಜ್ ಮಾಡಿಸಿಕೊಳ್ಳುವುದು ಮಾಡುತ್ತಿರುತ್ತಾರೆ. ಅವರಿಗೆ ಬೇಕಾದಂತಹ ತಿಂಡಿ ತಿನಿಸುಗಳು ಕೂಡ ಅಲ್ಲಿಗೆ ಬರುತ್ತಿರುತ್ತವೆ. ಆ ರೀತಿಯಾಗಿ ಫುಲ್ಲಾಗಿ ಎಂಜಾಯ್ ಮಾಡುತ್ತಿರುತ್ತಾರೆ. ಆದರೆ ಸ್ನೇಹಿತರೆ, ಇವೆಲ್ಲವೂ ಸಹ ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ನಡೆಯುತ್ತಿರುತ್ತವೆ. ಆದರೆ ತಿಹಾರ್ ಜೈಲಿನಲ್ಲಿ ಮಾತ್ರ ಹಾಗಿರುವುದಿಲ್ಲ. ನಾವು ನೋಡಿದಂತೆ ಅಷ್ಟೊಂದು ಹೈಪೈಯಾಗಿ ಅಸಲು ಇರುವುದಿಲ್ಲ. ತಿಹಾರ್ ಜೈಲಿಗೆ MLA ಬಂದರು ಅಥವಾ ಪ್ರಮುಖವಾದ ಹೆಸರಾಂತ ಸೆಲೆಬ್ರಿಟಿಗಳು ಬಂದರೂ ಬಿ ಕ್ಲಾಸ್ ಸೌಕರ್ಯಗಳು ಒಂದು ಕಾಲದಲ್ಲಿ ಇತ್ತು. ಆದರೆ ಈಗ ಅವ್ಯಾವುವೂ ಇಲ್ಲ. ಅಂದರೆ ಪ್ರಮುಖರಾಗಬಹುದು, ನಾಯಕರಾಗಬಹುದು ಅಥವಾ ಸಾಧಾರಣ ಪ್ರಜೆಗಳೇ ಆಗಿರಬಹುದು, ಯಾರಿಗಾದರೂ ಸರಿ ಒಂದೇ ರೀತಿಯ ಸೌಕರ್ಯಗಳಿರುತ್ತವೆ. ದೆಹಲಿ CM ಕೇಜ್ರಿವಾಲ್ ಕೂಡ ಜೈಲಿಗೆ ಹೋಗಿದ್ದರು. ಅವರು CM ಅಲ್ಲವೇ, ಅವರಿಗೆ ಇನ್ನೆಂತಹ ಫೆಸಿಲಿಟಿ ಕೊಟ್ಟಿದ್ದರೋ ಎಂದುಕೊಳ್ಳುತ್ತಾರೆ ಬಹಳ ಮಂದಿ. ಮತ್ತೆ ಆ ಫೆಸಿಲಿಟಿಗಳು ಹೇಗಿದ್ದವು ಎಂದು ತಿಳಿಯೋಣ ಬನ್ನಿ. ತಿಹಾರ್ ಜೈಲಿನಿಂದಲೇ ಕೇಜ್ರಿವಾಲ್ ರವರು ಅಧಿಕಾರ ಚಲಾಯಿಸುತ್ತೇನೆ ಎಂದು ಹೇಳಿದ್ದರು. ಮತ್ತೆ ಅದು ಸಾಧ್ಯವಾ? ಅದು ಸುಲಭವಲ್ಲ. ಅದಕ್ಕೆ ಹೆಚ್ಚಿನ ರೂಲ್ಸ್ಗಳನ್ನು ಬ್ರೇಕ್ ಮಾಡಬೇಕಾಗುತ್ತದೆ. ಹಾಗೆಯೇ ಜೈಲಿನಿಂದಲೇ ಸರ್ಕಾರವನ್ನು ನಡೆಸುವಂತಹ ಸದಾವಕಾಶ ಇಲ್ಲಿವರೆಗೂ ಕೂಡ ಆ ಜೈಲಿನಲ್ಲಿ ಇಲ್ಲ. ಕ್ಯಾಬಿನೆಟ್ ಮೀಟಿಂಗ್, ಪಬ್ಲಿಕ್ ಮೀಟಿಂಗ್ ಮತ್ತು ಗವರ್ನರ್ ಜೊತೆ ಮಾತಾಡುವುದು ಇಂತಹವುಗಳಿಗೆ ಅಸಲು ಅವಕಾಶವಿಲ್ಲ. ಇದೇ ಸಮಯದಲ್ಲಿ ಅವರಿಗೆ ಅವರ ಸ್ವಂತ ಫೋನುಗಳು ಕೂಡ ಇರುವುದಿಲ್ಲ. ಅಂತಹ ಸಮಯದಲ್ಲಿ CMಗೋಸ್ಕರ ಆಫೀಸು ಏರ್ಪಾಡು ಮಾಡುವುದು ಎನ್ನುವುದು ಸಾಮಾನ್ಯವಾಗಿ ಅಸಾಧ್ಯವೇ? ಮತ್ತೆ ಇಂತಹ ಸಂದರ್ಭಗಳಲ್ಲಿ ತಿಹಾರ್ ಜೈಲಿನಿಂದ ಕೇಜ್ರಿವಾಲ್ ಸರ್ಕಾರ ನಡೆಸುತ್ತೇನೆ ಎಂದು ಹೇಳಿದ್ದರು. ಅದು ಹೇಗೆ ಸಾಧ್ಯ ಎಂಬುದು ದೊಡ್ಡ ಪ್ರಶ್ನೆ. ಒಂದು ಕಾಲದಲ್ಲಿ ಭಾರತದ ಮಾಜಿ ಆರ್ಥಿಕ ಮಂತ್ರಿ P.ಚಿದಂಬರ್ ಅವರನ್ನು ಕೂಡ ತಿಹಾರ್ ಜೈಲಿನಲ್ಲಿಟ್ಟು ಸಾಧಾರಣ ಕೈದಿಗಳ ಹಾಗೆಯೇ ಟ್ರೀಟ್ ಮಾಡಿದರು. ಆದರೆ ಇಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವೇನೆಂದರೆ, ಪ್ರಮುಖ ವ್ಯಕ್ತಿಗಳನ್ನು ಸಾಧಾರಣ ಕೈದಿಗಳ ಮಧ್ಯೆ ಇರಿಸುವುದಿಲ್ಲ. ಏಕೆಂದರೆ ಅವರ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆಗಳಿರುವುದರಿಂದ. ಇನ್ನು ಕೇಜ್ರಿವಾಲ್ ರವರ ವಿಷಯಕ್ಕೆ ಬಂದರೆ, ಅವರಿಗೆ ಡಯಾಬಿಟಿಸ್ ಇದೆ. ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ನೀಡುವುದರ ಜೊತೆಗೆ ಅವರ ಆರೋಗ್ಯದ ಮೇಲೆ ನಿರಂತರವಾಗಿ ನಿಗಾ ವಹಿಸಿರಬೇಕು. ಅವರ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ನಲ್ಲಿರುವ ಹಾಗೆ ನೋಡಿಕೊಳ್ಳುವುದು ವೈದ್ಯರ ಕೆಲಸ. ಇನ್ನು ತಿಹಾರ್ ಜೈಲಿನಲ್ಲಿ ವೇಳಾಪಟ್ಟಿ ಹೇಗಿರುತ್ತದೆಂದು ನೋಡೋಣ. ಮುಂಜಾನೆ 5:30 6 ಒಳಗೆ ವೇಕಪ್ ಕಾಲ್ ಬರುತ್ತದೆ. ಕೈದಿಗಳೆಲ್ಲರೂ ಅದೇ ಸಮಯಕ್ಕೆ ನಿದ್ದೆಯಿಂದ ಏಳುತ್ತಾರೆ. ತಿಹಾರ್ ಜೈಲಿನಲ್ಲಿ 400 ಸೆಲ್ಗಳಿಂದ ಕೂಡಿದ 9 ಸೆಂಟ್ರಲ್ ರೂಮ್ಗಳಿವೆ. ಇಡೀ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಜೈಲು ಸಮುದಾಯವಿದು. ತಿಹಾರ್ ಗ್ರಾಮದಲ್ಲಿ ಈ ಜೈಲಿರುತ್ತದೆ. ದೆಹಲಿಯ ಬಳಿ 400 acres ವಿಸ್ತೀರ್ಣದಲ್ಲಿ ಈ ಜೈಲನ್ನು ನಿರ್ಮಿಸಲಾಗಿದೆ. 10,000 ಕೈದಿಗಳನ್ನು ಹೊಂದಿರುವ ಸಾಮರ್ಥ್ಯ ಈ ಜೈಲಿಗಿದೆ. ಆದರೆ 20,000 ಹೆಚ್ಚಿನ ಕೈದಿಗಳನ್ನು ಇಲ್ಲಿರಿಸುತ್ತಾರೆ. ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡಿರುವವರನ್ನು ದೊಡ್ಡ ಅಪರಾಧಿಗಳೆನ್ನುತ್ತಾರೆ. ಉದಾಹರಣೆಗೆ, ದೆಹಲಿಯ ನಿರ್ಭಯ ಕೇಸ್ನಲ್ಲಿನ 4 ಕೈದಿಗಳನ್ನು ತಿಹಾರ್ ಜೈಲಿನ ಸೆಲ್ 3 ಇರಿಸಿದ್ದರು. ಅಲ್ಲಿ ಇರುವ VIP ಕೈದಿಗಳಿಗೆ ಸಪರೇಟ್ ಸೆಲ್ಗಳಿರುತ್ತವೆ. ಸಾಧಾರಣ ಕೈದಿಗಳೆಲ್ಲರನ್ನು ಬ್ಯಾರಕ್ಸ್ನಲ್ಲಿರಿಸುತ್ತಾರೆ. ಅಲ್ಲಿ ಒಂದು ದೊಡ್ಡ ಹಾಲ್ ಇರುತ್ತದೆ. ಅದರಲ್ಲಿರುವ ಕೈದಿಗಳೆಲ್ಲರೂ ಒಟ್ಟಾಗಿಯೇ ಇರುತ್ತಾರೆ, ಅಲ್ಲಿಯೇ ಮಲಗುತ್ತಾರೆ. ಇಲ್ಲಿ ಎಷ್ಟು ಕಷ್ಟವಾದರೂ ಸರಿ ಹಾಗೆಯೇ ಇರಬೇಕು. ಕೇಜ್ರಿವಾಲ್ ರವರ ಕೇಸಲ್ಲಿ ಆಗಿರಬಹುದು, ಉಳಿದವರ ಕೇಸೂ ಆಗಿರಬಹುದು, VIPಗಳಿಗೆ ಒಂದು ಸೆಲ್ ಒಬ್ಬರಿಗೆ ಮಾತ್ರವೇ ಮೀಸಲಿರಿಸಿರುತ್ತಾರೆ. ಮುಂಜಾನೆ 5:30 6 ಮಧ್ಯೆ ವೇಕಪ್ ಕಾಲ್ ಕೊಟ್ಟು ಸೆಲ್ಗಳನ್ನು ಓಪನ್ ಮಾಡುತ್ತಾರೆ. ಸಾಧಾರಣ ಕೈದಿಗಳನ್ನು ಕೂಡ ಅದೇ ಸಮಯಕ್ಕೆ ಎಬ್ಬಿಸುತ್ತಾರೆ. ನಂತರ 6:00 to 6:30 ಮಾರ್ನಿಂಗ್ ರೋಲ್ ಕಾಲ್ ನಡೆಯುತ್ತದೆ, ಅಂದರೆ ಅಟೆಂಡೆನ್ಸ್ ಹಾಕುತ್ತಾರೆ. ಜೈಲಿನಲ್ಲಿ ಶಾರೀರಿಕ ವ್ಯಾಯಾಮಗಳು ಮತ್ತು ಯೋಗಗಳನ್ನು ಬೆಳಿಗ್ಗೆ 7:00 to 7:30 ಮಾಡಿಸುತ್ತಾರೆ. ಆ ನಂತರ 8 ಅಲ್ಪಾಹಾರ ನೀಡುತ್ತಾರೆ, ಅದರಲ್ಲಿ ಟೀ ಮತ್ತು ಬ್ರೆಡ್ ಕೊಡುತ್ತಾರೆ. ಆ ನಂತರ 8:00 to 11:00 ಕೆಲಸಗಳನ್ನು ಮಾಡಿಸುತ್ತಾರೆ. ಕೈದಿಗಳು ಜೈಲಿನಲ್ಲಿರುವ ಎಲ್ಲಾ ಕೆಲಸಗಳನ್ನು ಮಾಡುತ್ತಾರೆ. ಯಾವ ಕೈದಿಯೇ ಆಗಲಿ ಜೈಲಿನಿಂದಲೇ ಓದಬೇಕು ಎಂದುಕೊಂಡರೆ ಅದಕ್ಕೂ ಕೂಡ ಅವಕಾಶ ಕಲ್ಪಿಸುತ್ತಾರೆ. ಓದಲು ಬೇಕಾದಂತಹ ಪುಸ್ತಕಗಳನ್ನು, ಸ್ಟಡಿ ಮೆಟೀರಿಯಲ್ಗಳನ್ನು ಮತ್ತು ಟೀಚರ್ಸ್ ಅನ್ನು ಕೂಡ ಅರೇಂಜ್ ಮಾಡುತ್ತಾರೆ. ಅದೇ ರೀತಿಯಾಗಿ ತಿಹಾರ್ ಜೈಲಿನಲ್ಲಿದ್ದ ಒಬ್ಬ ಕೈದಿ ಅಲ್ಲಿಂದಲೇ ಓದಿಕೊಂಡು UPSC ಎಕ್ಸಾಮ್ನಲ್ಲಿ ಪಾಲ್ಗೊಂಡಿದ್ದರು ಎಂದರೆ ನಿಜವಾಗಿಯೂ ಇದೊಂದು ಮಹತ್ವದ ವಿಷಯ. ಬೆಳಿಗ್ಗೆ 11:00 to 12:00 ಕೆಲಸದಿಂದ ವಿಶ್ರಾಂತಿ ಕೊಡುತ್ತಾರೆ. 12:00 to 1:00 ನಡುವೆ ಊಟ ನೀಡುತ್ತಾರೆ. ಈ ಊಟದಲ್ಲಿ ಬೇಳೆ ಮತ್ತು ತರಕಾರಿನ ಸಾಂಬಾರಿನೊಂದಿಗೆ ರೋಟಿ. ಒಂದು ವೇಳೆ ರೋಟಿ ತಿನ್ನದಿದ್ದರೆ ಅನ್ನವನ್ನು ಬಡಿಸುತ್ತಾರೆ. 1:00 to 4:00 ವೃತ್ತಿ ಶಿಕ್ಷಣ ಕೊಡುತ್ತಾರೆ. ಯಾವುದೋ ಒಂದು ಅಂಶದ ಮೇಲೆ ವೊಕೇಶನಲ್ ಟ್ರೈನಿಂಗ್ ಕೊಡುತ್ತಾರೆ.
ಜೈಲಿನಲ್ಲಿ ಒಂದು ಫ್ಯಾಕ್ಟರಿ ಕೂಡ ಇರುತ್ತದೆ. ಅಲ್ಲಿ ಕೆಲವು ರೀತಿಯ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡಲಾಗುತ್ತದೆ. ಕೈದಿಗಳು ಅವರಿಗೆ ಇಷ್ಟವಾಗುವ ಉತ್ಪನ್ನಗಳನ್ನು ತಯಾರು ಮಾಡಲು ಅವರಿಗೆ ಅವಕಾಶ ನೀಡುತ್ತಾರೆ. ಉದಾಹರಣೆಗೆ ಉಪ್ಪಿನಕಾಯಿ ಹಾಕುವುದು, ಹಪ್ಪಳ ತಯಾರು ಮಾಡುವುದು, ಮರಗೆಲಸ ಮತ್ತು ಬಟ್ಟೆ ಸ್ಟಿಚ್ ಮಾಡುವುದು, ಇಂತಹವುಗಳೆಲ್ಲವನ್ನು ಕೈದಿಗಳು ಮಾಡುತ್ತಾರೆ. ಕೈದಿಗಳು ತಯಾರಿಸಿದ ಈ ವಸ್ತುಗಳೆಲ್ಲವನ್ನು ಹೊರಗಡೆ ಮಾರಲಾಗುತ್ತದೆ. ಹಾಗೆ ಆ ವಸ್ತುಗಳ ಮಾರಾಟದಿಂದ ಬಂದ ಲಾಭದಲ್ಲಿ ಸ್ವಲ್ಪ ಭಾಗವನ್ನು ಸಂಬಳವಾಗಿ ನೀಡುತ್ತಾರೆ, ಉಳಿದ ಭಾಗವನ್ನು ಸ್ವಯಂ ಸಂಸ್ಥೆಗಳಿಗೆ ನೀಡುತ್ತಾರೆ. ಆನಂತರ 4-5 ಗಂಟೆಯವರೆಗೂ ವಿಶ್ರಾಂತಿ ನೀಡುತ್ತಾರೆ. ಆ ಸಮಯದಲ್ಲಿ ಟಿವಿ ನೋಡಬಹುದು. ಆನಂತರ 5-6 PM ರೋಲ್ ಕಾಲ್ ಇರುತ್ತದೆ, ಅಂದರೆ ಮತ್ತೊಂದು ಬಾರಿ ಅಟೆಂಡೆನ್ಸ್ ಹಾಕುತ್ತಾರೆ ಜೈಲಿನ ಅಧಿಕಾರಿಗಳು. 6-7 PM ರಾತ್ರಿ ಊಟವಿರುತ್ತದೆ. ರಾತ್ರಿಯೂ ಕೂಡ ಬೇಳೆಕಾಳುಗಳ ತರಕಾರಿ ಸಹಿತ ಸಾಂಬಾರ್, ರೋಟಿ ಅಥವಾ ಅನ್ನವಿರುತ್ತದೆ. ರಾತ್ರಿ 7 PM ಎಲ್ಲರೂ ಅವರವರ ಸೆಲ್ಲುಗಳಿಗೆ ಹೋಗಬೇಕು. ಇನ್ನು 9 ಗಂಟೆಗೆ ನಿದ್ದೆ ಮಾಡುತ್ತಾರೆ. ಸ್ನೇಹಿತರೆ, VIPಗಳಾಗಲಿ ಸಾಮಾನ್ಯ ಜನರಾಗಲಿ, ಜೈಲಿನಲ್ಲಿ ಪ್ರತಿದಿನವೂ ಅನುಸರಿಸಬೇಕಾದ ನಿಯಮಗಳು ಇವೆ. ಆದರೆ ಮತ್ತೊಂದು ಮುಖ್ಯ ವಿಷಯವೇನೆಂದರೆ, ಇಲ್ಲಿ ನಾವು VIP ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಬೇಕೆಂದರೆ, ಅರವಿಂದ್ ಕೇಜ್ರಿವಾಲ್ ರವರು ಜೈಲಿನಿಂದಲೇ ಸರ್ಕಾರವನ್ನು ನಡೆಸುವ ವಿಷಯದ ಭಾಗವಾಗಿ ಜೈಲು ಸೂಪರಿಂಟೆಂಡೆಂಟ್ ಬಿಗಿ ಭದ್ರತೆಯೊಂದಿಗೆ ಅನುಕೂಲವನ್ನು ಕಲ್ಪಿಸುವ ಅವಕಾಶವಿರುತ್ತದೆ. ಅದಕ್ಕೆ ಮೀರಿ ಅವರು ಸಹ ಏನೂ ಮಾಡಲಾರರು. ಜೈಲಿನ ಮ್ಯಾನ್ಯುಯಲ್ ನಿಬಂಧನೆಗಳ ಪ್ರಕಾರ ಸೂಪರಿಂಟೆಂಡೆಂಟ್ ರವರು ಕೇಜ್ರಿವಾಲ್ ರವರಿಗೆ ಹೆಚ್ಚಾಗಿ ಸೌಕರ್ಯಗಳನ್ನು ಕಲ್ಪಿಸುವ ಪರಿಸ್ಥಿತಿ ಇರುವುದಿಲ್ಲ. ಒಂದು ವೇಳೆ ಕಾನೂನನ್ನು ಮೀರಿ ಹಾಗೆ ಮಾಡಿದರೆ ಆತನ ಮೇಲೆ ಕೋರ್ಟ್ ಆಕ್ಷನ್ ತೆಗೆದುಕೊಳ್ಳುವ ಅವಕಾಶವಿರುತ್ತದೆ. ಜೈಲನ್ನು CM ಕಾರ್ಯಾಲಯವನ್ನಾಗಿ ಬದಲಾಯಿಸುವ ಅವಕಾಶವಿರುವುದಿಲ್ಲ. ಆದರೆ ಕೇಜ್ರಿವಾಲ್ಗೆ ಸೇರಿದ ಯಾವುದಾದರೂ ಭವನ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಜೈಲಿನ ಸೂಪರಿಂಟೆಂಡೆಂಟ್ ಅಲ್ಲೇ ಇರುವ ಹಾಗೆ ಅವಕಾಶ ಮಾಡಿಕೊಡುತ್ತದೆ. ಅಲ್ಲಿ ಭದ್ರತೆಗಾಗಿ ಸಿಬ್ಬಂದಿಯನ್ನು ಕೂಡ ಏರ್ಪಾಡು ಮಾಡುತ್ತಾರೆ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸುತ್ತಾರೆ. ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫೈಲ್ಗಳನ್ನು ನೋಡುವ ಅವಕಾಶವಿರುತ್ತದೆ ಅಷ್ಟೇ. ತಿಹಾರ್ ಜೈಲಿನಿಂದ ಸರ್ಕಾರ ನಡೆಸುವುದು ಬಹಳ ಕಷ್ಟ. ಒಂದು ವೇಳೆ ಜೈಲಿನಿಂದಲೇ ಅಧಿಕಾರ ನಡೆಸುತ್ತೇನೆ ಎನ್ನುವುದಾದರೆ ರೂಲ್ಸ್ ಬುಕ್ನಲ್ಲಿ ರೂಲ್ಸ್ ಅನ್ನೇ ಬದಲಾಯಿಸಬೇಕಷ್ಟೇ. ಮತ್ತೊಂದು ವಿಷಯವೆಂದರೆ, ತಿಹಾರ್ ಜೈಲಿನಲ್ಲಿರುವ ಈ ರೂಲ್ಸ್ ಬುಕ್ ಅಲ್ಲಿ ಪ್ರಸ್ತುತ ಅಂತಹ ಬದಲಾವಣೆಗಳನ್ನು ಇಲ್ಲಿಯವರೆಗೂ ಮಾಡಿಲ್ಲ. ಸಿಟ್ಟಿಂಗ್ CM ಬಂದರೆ ಸರ್ಕಾರ ನಡೆಸುವುದಕ್ಕೆ ಅವಶ್ಯಕತೆ ಇರುವ ಹಾಗೆ ಯಾವುದೂ ಕೂಡ ಅಲ್ಲಿ ಅಸಲು ದೊರಕುವುದಿಲ್ಲ. ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ರವರು ಜೈಲಿನಲ್ಲಿದ್ದುಕೊಂಡೇ ಸರ್ಕಾರವನ್ನು ಹೇಗೆ ನಡೆಸುತ್ತಾರೋ ಎಂಬುದೇ ದೊಡ್ಡ ಪ್ರಶ್ನೆ. ಪ್ರಸ್ತುತ ಅವರು ತಿಹಾರ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಹೊರಗಡೆ ಜೀವನಕ್ಕಿಂತಲೂ ತಿಹಾರ್ ಜೈಲಿನ ಜೀವನ ಭಿನ್ನವಾಗಿರುತ್ತದೆ. ತಿಹಾರ್ ಜೈಲಿನ ಒಳಹೊಕ್ಕಿ ನೋಡಿದರೆ ಹೃದಯ ಜಲ್ಲೆನಿಸುವಂತಹ ಎಷ್ಟೋ ವಿಷಯಗಳು ಕಾಣಿಸುತ್ತವೆ. ಕೊಲೆ ಮಾಡಿ ಬಂದವರು, ಕಳ್ಳತನ ಮಾಡಿ ಬಂದವರು ಮತ್ತು ಡ್ರಗ್ಸ್ ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡವರು, ಹೀಗೆ ಅನೇಕ ಅಪರಾಧಗಳನ್ನು ಮಾಡಿದವರೇ ಅಲ್ಲಿ ಹೆಚ್ಚಾಗಿ ಕಾಣಿಸುತ್ತಾರೆ. ತಿಹಾರ್ ಜೈಲಿನಲ್ಲಿ ಬಹಳ ಮಂದಿ ಕಷ್ಟಪಡುತ್ತಾರೆ. ಏಕೆಂದರೆ ಇಲ್ಲಿ ಶಿಕ್ಷೆ ಅನುಭವಿಸುವವರಲ್ಲಿ 6-8% ಜನ HIV ಪಾಸಿಟಿವ್ ಇರುವವರಿದ್ದಾರೆ. ಈ ವಿಷಯ ಹೊರಗಡೆ ಪ್ರಪಂಚಕ್ಕೂ ಕೂಡ ಗೊತ್ತು. ಸ್ನೇಹಿತರೆ, ಒಳಗಡೆ ನಡೆಯುವ ವಿಷಯಗಳು ಸಾವಿರಾರು, ಆದರೆ ಹೊರಗಡೆ ಗೊತ್ತಾಗುವುದು ಕೆಲವು ಮಾತ್ರವೇ. ತಿಹಾರ್ ಜೈಲಿನ ಒಳಗಿನ ಪ್ರಪಂಚ ಪೂರ್ತಿಯಾಗಿ ಬೇರೆಯಾಗಿರುತ್ತದೆ. ಈಗ ತಿಹಾರ್ ಜೈಲಿನ ಇತಿಹಾಸವನ್ನು ನೋಡೋಣ. 1958 ತಿಹಾರ್ ಗ್ರಾಮದಲ್ಲಿ ತಿಹಾರ್ ಸೆಂಟ್ರಲ್ ಜೈಲು ನಿರ್ಮಾಣವಾಯಿತು. ಇಡೀ ದೇಶಕ್ಕೆ ಇದ್ದ ಸೆಂಟ್ರಲ್ ಜೈಲು ಇದಾಗಿತ್ತು. ಆಗ ಈ ಜೈಲಿನಲ್ಲಿ ಕೇವಲ 1273 ಮಂದಿ ಕೈದಿಗಳನ್ನು ಮಾತ್ರವೇ ಇರಿಸಲು ಸಾಧ್ಯವಾಗುತ್ತಿತ್ತು. 1966 ಈ ಜೈಲಿನ ಉಸ್ತುವಾರಿ ಹೊಣೆಗಾರಿಕೆ ದೆಹಲಿಗೆ ವರ್ಗಾವಣೆಗೊಂಡಿತು. 1984 ಹೆಚ್ಚುವರಿ ಸೌಲಭ್ಯಗಳೊಂದಿಗೆ ತಿಹಾರ್ ಜೈಲನ್ನು ನಿರ್ಮಾಣ ಮಾಡಲಾಗಿದ್ದು, ಆ ಬಳಿಕ ಇದು ಭಾರತದಲ್ಲಿ ಅತಿ ದೊಡ್ಡ ಕಾರಾಗೃಹವಾಯಿತು. 1961 ತಿಹಾರ್ ಸೆಂಟ್ರಲ್ ಜೈಲ್ No. 2 ಜೈಲಿನ ಫ್ಯಾಕ್ಟರಿ ಪ್ರಾರಂಭಿಸಲಾಯಿತು. ಅಲ್ಲಿ ಮರಗೆಲಸ, ಕೈಮಗ್ಗ, ಟೈಲರಿಂಗ್, ಕೆಮಿಕಲ್ ಮತ್ತು ಪೇಪರ್ ತಯಾರಿಕೆ ಹಾಗೂ ಬೇಕರಿ ತಿನಿಸುಗಳನ್ನು ಕೈದಿಗಳಿಂದ ಮಾಡಿಸಲಾಗುತ್ತಿತ್ತು. 2009 ಶೂ ಉತ್ಪಾದನಾ ಘಟಕ ಆರಂಭಿಸಲಾಗಿತ್ತು. ಪ್ರಸ್ತುತ 700 ಕೈದಿಗಳು ಈ ಶೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಬಂದ ಹಣದಿಂದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಪರಿಹಾರ ಧನ ನೀಡಲಾಗುತ್ತದೆ. ಈಗ ಈ ತಿಹಾರ್ ಜೈಲಿನಲ್ಲಿ 10,000 ಹೆಚ್ಚಿನ ಕೈದಿಗಳಿದ್ದಾರೆ. ಕಿರಣ್ ಬೇಡಿರವರು ಈ ತಿಹಾರ್ ಜೈಲಿನ ಇನ್ಸ್ಪೆಕ್ಟರ್ ಆಫ್ ಜನರಲ್ ಆಗಿದ್ದಾಗ ಹಲವಾರು ಕೈದಿಗಳ ಮನಪರಿವರ್ತನೆ ಮಾಡಿದ್ದರು. ಅಷ್ಟೇ ಅಲ್ಲದೆ ಈ ತಿಹಾರ್ ಜೈಲಿನ ಹೆಸರನ್ನು ತಿಹಾರ್ ಆಶ್ರಮ ಎಂದು ಬದಲಾಯಿಸಿದವರು ಕಿರಣ್ ಬೇಡಿರವರು. ಹಾಗೆಯೇ ಕೈದಿಗಳು ಮತ್ತು ಜೈಲು ಅಧಿಕಾರಿಗಳಿಗೆ ವಿಪಾಸನಾ ಧ್ಯಾನ ಕಾರ್ಯಕ್ರಮವನ್ನು ಆರಂಭಿಸಿದರು. ಇದರಿಂದ ಜೈಲಿನಲ್ಲಿರುವ ಹಲವಾರು ಕೈದಿಗಳು ದೂರ ಶಿಕ್ಷಣದ ಮೂಲಕ ಪದವಿಯನ್ನು ಪಡೆದುಕೊಂಡರು. 400 ಎಕರೆಯಲ್ಲಿ ನಿರ್ಮಾಣಗೊಂಡಿರುವ ಏಷ್ಯಾದ ಅತಿ ದೊಡ್ಡ ಜೈಲು ತಿಹಾರ್ ಜೈಲು. ಇಲ್ಲಿ ಬಹಳ ಬಿಗಿ ಬಂದೋಬಸ್ತ್ ಹೊಂದಿದೆ. ಭೂಗತ ಪಾತಕಿ ಚೋಟಾ ರಾಜನ್ರಂತಹ ನಟೋರಿಯಸ್ ಕ್ರಿಮಿನಲ್ಗಳ ಕೋಣೆಗಳ ಸುತ್ತಲೂ ಸರ್ಪಗಾವಲು ಹಾಕಲಾಗುತ್ತದೆ.
ವಿಐಪಿಗಳ ಪ್ರತಿ ಸೆಲ್ನಲ್ಲೂ ಟೆಲಿವಿಷನ್ ಇರುತ್ತದೆ. ಪ್ರತಿ ಸೆಲ್ನ ಸುತ್ತಲೂ ರೌಂಡ್ ಕ್ಲಾಕ್ ಪೊಲೀಸರ ಕಾವಲು ಇರುತ್ತದೆ. ಕೈದಿಗಳು ಕೇವಲ ತಮ್ಮ ಕುಟುಂಬದವರು, ಜೈಲಿನ ಅಧಿಕಾರಿಗಳು ಮತ್ತು ವಕೀಲರನ್ನು ಮಾತ್ರ ಭೇಟಿಯಾಗಲು ಅವಕಾಶವಿರುತ್ತದೆ. ತಿಹಾರ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುವ ಕೈದಿಗಳಿಗೆ ಶುದ್ಧ ಕುಡಿಯುವ ನೀರು, ಕೇಬಲ್ ಟಿವಿ, ಒಳಾಂಗಣ ಮತ್ತು ಹೊರಾಂಗಣ ಗೇಮ್ಗಳು, ಕ್ಯಾಂಟೀನ್, ಉನ್ನತ ದರ್ಜೆಯ ಶೌಚಾಲಯ, ಹಸಿರು ವಾತಾವರಣ, ಮೆಡಿಕಲ್, ಕಾನೂನು ನೆರವು, ಆಧುನಿಕ ಅಡುಗೆ ಮನೆ ಮತ್ತು ಸಂದರ್ಶಕರ ಜೊತೆ ಸಂದರ್ಶನಕ್ಕೆ ಅವಕಾಶದ ಸ್ಥಳ ಹಾಗೂ ದೂರವಾಣಿ, ಹೀಗೆ ಹಲವು ಸೌಲಭ್ಯಗಳು ಈ ತಿಹಾರ್ ಜೈಲಿನಲ್ಲಿವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.